ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇಂದು ಬೆಳಗ್ಗೆಯಿಂದ ಕಾಯ್ದು ಕಾಯ್ದು ಸಾಕಾಗೋಯಿತು ಸೆಕೆಂಡ್ ಎಕ್ಸ್ಟೆಂಡ್ ಅರೌಂಡ್ ರಿಸಲ್ಟ್. ಫೈನಲಿ ನಾಳೆ ಬರುತ್ತೆ ಅಂತ ಇದ್ದಾರೆ. ಯಾವುದೇ ರೀತಿ ಕನ್ಫರ್ಮೇಷನ್ ಇಲ್ಲ, ನಾಳೆನೇ ಬರುತ್ತೆ ಅಂತ. ಯಾವುದೇ ರೀತಿ ಕನ್ಫರ್ಮೇಷನ್ ಇಲ್ಲ, ಇವತ್ತೇ ಬರಲ್ಲ ಅಂತ. ಯಾಕೆಂದರೆ ಕೆ ಅವರು ನೋಟಿಫಿಕೇಷನ್ ಮಾಡಿಲ್ಲ, ಟೈಮ್ ಕೂಡ ಆಗಿದೆ, ಐ ಥಿಂಕ್ ಇವತ್ತು ಬರೋದಿಲ್ಲ. ಕೆಲವೊಬ್ಬರು ಕೆ ಗೆ ಕಾಲ್ ಮಾಡಿದ್ದಾರೆ ನಾಳೆ ಬರುತ್ತೆ ಅಂತ ಹೇಳಿದ್ದಾರೆ, ಬಟ್ ಗೊತ್ತಿಲ್ಲ. ಐ ಥಿಂಕ್ ನಾಳೆ ಬರ್ಬೋದು, ಯಾಕಂದರೆ ವರ್ಕಿಂಗ್ ಡೇ ಇಲ್ಲ ಇವತ್ತು, ನಾಳೆ ಬರ್ಬೋದು. ನಾನು ಕೂಡ ಬೆಳಗಿನ ಕೆ ಇ ವೆಬ್ಸೈಟು, ಟ್ವಿಟರು ಎಲ್ಲ ನೋಡಿ ನೋಡಿ ಸಾಕಾಗೋಯಿತು. ಯಾವುದೇ ರೀತಿ ಕೆ ಇವರು ಮಾಹಿತಿನೂ ಕೊಟ್ಟಿಲ್ಲ. ಪದೇ ಪದೇ ಕೆ ಇವರು ಈ ರೀತಿ ಮಾಡ್ತಾ ಇದ್ದಾರೆ. ಒಂದು ಅಪ್ಡೇಟ್ ಬಿಟ್ಟರೆ ವಿದ್ಯಾರ್ಥಿಗಳು ವೆಯ್ಟ್ ಮಾಡೋ ತಪ್ಪುತ್ತೆ, ಈಗ ಬೆಳಗಿಂದ ಕಾಯ್ತಾ ಇರ್ತಾರೆ ವಿದ್ಯಾರ್ಥಿಗಳು, ಅದು ತಪ್ಪುತ್ತೆ. ನಾಳೆ ಅಂತ ಹೇಳಿದ್ರೆ ಯಾರು ಕೂಡ ವೆಬ್ಸೈಟ್ನ ಫೋನ್ ಮಾಡೋದಿಲ್ಲ, ಆರಾಮಾಗಿ ತಮ್ಮ ಕೆಲಸವನ್ನು ಮಾಡ್ಕೊಂಡಿರ್ತಾರೆ. ಪದೇ ಪದೇ ಕೆ ಇವರು ಈ ರೀತಿ ಮಾಡ್ತಾರೆ. ಕೆ ಇ ಪರ ಸರ್ಕಾರದವರು ಯಾವ ರೀತಿ ನಿಲುವಿದೆ ಗೊತ್ತಿಲ್ಲ, ಇದ್ರ ಬಗ್ಗೆ ಯಾರು ಕೂಡ ಮಾತಾಡೋದಿಲ್ಲ. ಐ ಥಿಂಕ್ ಕೆ ಎ ವಿರುದ್ಧ ಇದ್ರ ಬಗ್ಗೆ ಎಲ್ಲ ಕಂಪ್ಲೇಂಟ್ ಮಾಡಬೇಕು ಅಂತ ನನ್ನ ಅನಿಸಿಕೆ. ಯಾಕಂದರೆ ಪದೇ ಪದೇ ಈ ರೀತಿ ಮಾಡ್ಕೊಂಬರ್ತಾರೆ, ಯಾವ ರೀತಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡ್ತಾರೋ, ಸರ್ಕಾರದ ನಿಯಮಗಳನ್ನು ಗಾಳಿಗೆ ತರ್ತಾರೋ ಏನೂ ಒಂದು ಗೊತ್ತಿಲ್ಲ. ನಂತರ ರಿಸಲ್ಟ್ ಅನ್ನೋದಾದ್ರೆ ನಾಳೆ ಬರ್ಬೋದು, ವೆಯ್ಟ್ ಮಾಡಿ ಅದರ ಅಪ್ಡೇಟ್ ಬಂದರೆ ನಾವು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ. ಅದರ ನಂತರ ಆಯುಷ್ತು ಅದು ಇದು ಸೀಟ್ ಮೆಂಟೆನ್ಸ್ ಕೂಡ ಬಿಟ್ಟಿಲ್ಲ, ಅದ್ರ ಬಗ್ಗೆ ಕೂಡ ಕೆ ಎ ನೋಟಿಫೈನೇ ಮಾಡಿಲ್ಲ. ಪ್ರಾಬಬಲಿ ಇವತ್ತು ನಾನು ವರ್ಕಿಂಗ್ ಡೇ ಅದಕ್ಕೆ. ನಂತರ ನಾಳೆ ರಿಸಲ್ಟ್ ಬಂದರೆ ಸ್ವಲ್ಪ ಹುಷಾರಾಗಿರಿ, ನಾಡಿದ್ದು ಕರ್ನಾಟಕ ಬೆಂಗಳೂರು ಬಂದೆ ಅಂತ ಇದ್ದಾರೆ. ಅದೇ ರೀತಿ 29 ತಾರೀಕು ಕರ್ನಾಟಕ ಬಂದು ಅಂತ ಇದ್ದಾರೆ. ಯಾರು ಫೀಸ್ ಪೇಮೆಂಟ್ ಮಾಡಬೇಕಾಗುತ್ತೆ ಸ್ವಲ್ಪ ಹುಷಾರಾಗಿರಿ, ಎಚ್ಚರವಾಗಿರಿ. ಪ್ರಾಬಬ್ಲಿ ನಾಳೆ ಬಂದರೆ ನಂತರ ನಿಮಗೆ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ, ಟೈಮ್ ಕೂಡ ಇರುತ್ತೆ, ಡೋಂಟ್ ವರಿ. ಬಟ್ ಹೇಳ್ತಾ ಇದ್ದಾನೆ ಈ ರೀತಿ ಬಂದಿದೆ, ಸ್ವಲ್ಪ ತಾಳ್ಮೆಯಾಗಿರಿ, ಈ ರೀತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಅದ ನಂತರ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್, ನಾಳೆ ಬರುವ ಸಾಧ್ಯತೆ ಇದೆ. ಇನ್ ಕೇಸ್ ಏನಾದರೂ ನೋಟಿಫಿಕೇಷನ್ ಅದೇ ರೀತಿ ಏನೇ ಮಾಹಿತಿ ಬಂದರೆ ನಾವು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.